ಅವಧಿ ಅವರ ಆಡಳಿತ. ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯ ಸಂದರ್ಭದಲ್ಲಿ ಇದು ಮೋದಿ ಅಲೆಯಾಗಿ ಪರಿವರ್ತನೆ ಆಗಿರತಕ್ಕಂಥದ್ದು. ಆಡಳಿತದ ನಂತರ ಐದು ವರ್ಷಗಳ ಮುಗಿದ ಅವಧಿಯಲ್ಲಿ ಮತ್ತೊಮ್ಮೆ ಚುನಾವಣೆ ನಡೆದಾಗ ಇದು ಸುನಾಮಿಯಾಗಿ ಪರಿವರ್ತನೆ ಆಗಿದೆ. ಇವತ್ತು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ NDA ನರೇಂದ್ರ ಮೋದಿ ಅವರ ನೇತೃತ್ವಕ್ಕೆ ಅಭೂತಪೂರ್ವವಾಗಿರ್ತಕ್ಕಂಥ ಬೆಂಬಲವನ್ನು ಜನ ಕೊಟ್ಟಿದ್ದಾರೆ. ಜನ ಇವತ್ತು ನರೇಂದ್ರ ಮೋದಿ ಅವರನ್ನ ಸ್ವೀಕಾರ ಮಾಡಿದ್ದಾರೆ, ಅವರ ಆಡಳಿತಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ದೇಶದ ರಕ್ಷಣೆ, ಈ ದೇಶದ ಅಭಿವೃದ್ಧಿ, ಈ ದೇಶದ ಆಡಳಿತಕ್ಕೆ ಸಮರ್ಥ ನರೇಂದ್ರ ಮೋದಿ ಅನ್ನತಕ್ಕಂಥ ಆದ್ಯತೆ ಮೇರೆಗೆ ಇವತ್ತು ಬಹುಮತವನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು NDAಗೆ ಕೊಟ್ಟಿದ್ದಾರೆ. ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಗಿದೆ. ನರೇಂದ್ರ ಮೋದಿ ಅವರ ಅತ್ಯುತ್ತಮವಾಗಿರ್ತಕ್ಕಂಥ ಆಡಳಿತ, ಜನಮೆಚ್ಚಿದ ನಾಯಕರು, ಅವರ ಅಭಿವೃದ್ಧಿ ಕಾರ್ಯಗಳು ಇವತ್ತು ಮತವಾಗಿ ಪರಿವರ್ತನೆ ಆಗಿದೆ. ಅಲ್ಲಿ ಈ ಬಗ್ಗೆ ನಿಂತ ಬರ್ತೀನಿ ಮಾರಿ, ಒಂದು ನಿಮಿಷ ಈ ರೋಜಿ ಒಂದು ರೋಜಿ ಒಂದು ಎರಡಲ್ಲೂರಿ ಗುಂಡಾಗಿರಿ ರಾಜಕಾರಣ ಮಾಡಿದ್ದಾರೆ, ಹಣದ ರಾಜಕಾರಣವನ್ನು ಮಾಡಿದ್ದಾರೆ, ಅಧಿಕಾರದ ದುರ್ಬಳಕೆಯನ್ನು ಮಾಡಿದ್ದಾರೆ. ಎಲ್ಲ ಮಾಡಿಯೂ ಜನಾಶೀರ್ವಾದ ಒಂದು ಸ್ವತಂತ್ರ ಪಾರ್ಟಿಗೆ ಇದೆ ಅಂತ ಹೇಳಿದರೆ ಅಲ್ಲಿಯ ಸ್ಥಿತಿ ಜನತಾದಳದ್ದು ಏನಿದೆ ಅನ್ನುವಂಥದ್ದು ಯೋಚನೆ ಮಾಡಬೇಕು. ವಂಶಾಡಳಿತ ಮತ್ತು ಕುಟುಂಬಾಡಳಿತವನ್ನು ಜನ ತಿರಸ್ಕಾರ ಮಾಡಿ ದೇಶಾಭಿಮಾನಕ್ಕೆ ಒತ್ತು ಕೊಟ್ಟು ನರೇಂದ್ರ ಮೋದಿಯ ನಾಯಕತ್ವವನ್ನು ಒಪ್ಪಿಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಬಹುಮತದಲ್ಲಿ ಗೆಲ್ಲಿಸಿಕೊಟ್ಟಿದ್ದಾರೆ. ಕರ್ನಾಟಕದ ಒಂದು ವರ್ಷದ ದುರಾಡಳಿತ, ಅಪವಿತ್ರ ಮೈತ್ರಿ, ದಿನನಿತ್ಯ ಕಚ್ಚಾಟ, ಬಹುಶಃ ಜನ ರೋಸಿ ಹೋಗಿ ಕರ್ನಾಟಕದಲ್ಲಿ ಬಹುಶಃ ಭಾರತೀಯ ಜನತಾ ಪಾರ್ಟಿಯ ನಿರೀಕ್ಷೆಗೂ ಮೀರಿ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಬಹುಶಃ ಅದು ಮುಂದಿನ ಭಾರತೀಯ ಜನತಾ ಪಾರ್ಟಿಯ ಒಂದು ಸರ್ಕಾರಕ್ಕೆ ನಾಂದಿ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಆಡಳಿತ ಅಭಿವೃದ್ಧಿ ಅವರು ಕೊಟ್ಟಂತ ಇಡೀ ದೇಶಕ್ಕೆ ಕೊಡುಗೆಗಳು, ಅದಲ್ಲದೆ ಸ್ಪಷ್ಟ ಹಲವಾರು ನಿರ್ಧಾರಗಳನ್ನು ತೆಗೆದುಕೊಂಡಂದು ಇಡೀ ದೇಶದ ಜನ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಅನಿವಾರ್ಯ. ಅವರು ಒಬ್ಬರೇ ವ್ಯಕ್ತಿ ಮುಂದಿನ ದಿನಗಳಲ್ಲಿ ಭಾರತವನ್ನು ವಿಶ್ವಗುರು ಮಾಡುವಂಥ ಸಾಮರ್ಥ್ಯ ಇರುವಂಥ ವ್ಯಕ್ತಿ ಅಂತ ಹೇಳುವಂಥ ದೃಷ್ಟಿಯಲ್ಲಿ ನರೇಂದ್ರ ಮೋದಿ ಅವರಿಗೆ ಒಂದು ಅಭೂತಪೂರ್ವವಾದ ಬೆಂಬಲವನ್ನು ಜನರು ಘೋಷಿಸಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ 270,000 ಮೆಕ್ಕಿ ಎಲ್ಲ ಮತದಾರರು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಭ್ಯರ್ಥಿಗಳಾದ ನಳಿನ್ ಕುಮಾರ್ ಕಟೀಲ್ ಅವರನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಅದರ ಮುಖಾಂತರ ಮೂರನೇ ಬಾರಿಗೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಲೋಕಸಭೆಗೆ ಪ್ರವೇಶವನ್ನು ಪಡ್ಕೊಳ್ಳುವಂಥ ವಾತಾವರಣ ನಿರ್ಮಾಣ ಆಗಿದೆ. ಭಾಳ ಸಂತೋಷ ಏನಂತ ಹೇಳಿದರೆ ಇವತ್ತು ರಾಜ್ಯದಲ್ಲಿ ಇದ್ದಂಥ ಸಮ್ಮಿಶ್ರ ಸರ್ಕಾರ ಅವರು ಹೇಳಿದಂಥ ಏನು ರೈತರ ಸಾಲ ಮನ್ನಾ ಇನ್ನಿತರ ಹತ್ತು ಹಲವಾರು ವಿಷಯಗಳು ಅಭಿವೃದ್ಧಿ ಕುಂಠಿತ ಆಗಿರುವಂಥದ್ದು ಇದು ಎಲ್ಲವನ್ನು ಜನರು ನೋಡಿ ಜನರು ಬೇಸತ್ತು ಇದಕ್ಕೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅನಿವಾರ್ಯ ಅಂತೇಳೋ ರೀತಿಯಲ್ಲಿ ಇವತ್ತು ಸ್ಪಷ್ಟವಾದ ಸಂದೇಶ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಜಿಲ್ಲೆಯ ಕಾರ್ಯಕರ್ತರಿಗೆ ಮತ್ತು ಮಂಗಳೂರು ನಗರ ದಕ್ಷಿಣದ ಕಾರ್ಯಕರ್ತರಿಗೆ ಮತ್ತು ಜಿಲ್ಲೆಯ ಮತದಾರರಿಗೆ ಮಂಗಳೂರು ನಗರ ದಕ್ಷಿಣದ ಮತದಾರರಿಗೆ ವಿಶೇಷವಾಗಿ ಅವರ ಹಗಲು ಏಳು ದುಡಿಮೆ ಮತ್ತು ಕಾರ್ಯಕರ್ತರ ಒಂದು ಅಚಲವಾದ ನಿರ್ಧಾರದಿಂದ ಇವತ್ತು ನಳಿನ್ ಕುಮಾರ್ ಕಟೀಲ್ ಅವರು ಮೂರನೇ ಬಾರಿಗೆ ಲೋಕಸಭೆ ಪ್ರವೇಶಿಸುತ್ತಾರೆ. ಅವರಿಗೆಲ್ಲರಿಗೂ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ.
ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ಸರ್.